ಕರ್ನಾಟಕ ರಾಜ್ಯದ ಪಿ ಟಿ ಸಿ ಎಲ್ ಕಾಯ್ದೆ ಬರೀ ಒಂದು ಊರಿಗೆ ಒಂದು ತಾಲೂಕಿಗೆ ಒಂದು ಜಿಲ್ಲೆಗೆ ಅಥವಾ ಒಂದು ರಾಜ್ಯಕ್ಕೆ ಸೀಮಿತವಾದಂಥದ್ದು. ಇದು ಲಕ್ಷಾಂತರ ಎಕರೆ ಜಮೀನನ್ನು ದಲಿತ ಸಮುದಾಯ ಕಳ್ಕೊಂಡಿದೆ. ಈಗಾಗಲೇ 1965 ಆಕ್ಟ್ ಜಾರಿಗೆ ಬರಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬಟ್ ಪರಿಪೂರ್ಣವಾಗಿ ದಾಖಲೆ ಆಕ್ಟ್ ಬಂದಿದ್ದು 1978 ಈ ಕಾಯ್ದೆ ಜಾರಿಗೆ ಬರ್ತದೆ. ಏನು ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಕ್ರಿಯೇಷನ್ ಲ್ಯಾಂಡ್ ಅಂತೇಳಿ ಮಾಡ್ತಾರೆ. ಇದು ಇಂದಿನ ಸರ್ಕಾರಗಳು, ಈಗಿನ ಸರ್ಕಾರಗಳು, ಈಗಿರ್ತಕ್ಕಂಥ ಸರ್ಕಾರಗಳು ಕೂಡ ಈ ವಿಚಾರದಲ್ಲಿ ಕಂದಾಯ ಅಧಿಕಾರಿಗಳನ್ನಾಗಲಿ ಮತ್ತು ಸಂಬಂಧಪಟ್ಟ ನ್ಯಾಯಾಲಯಗಳನ್ನಾಗಲಿ ಸರಿಯಾಗಿ ಗಮನಕ್ಕೆ ತಗೊಳ್ಳದೇ ಇವ್ರಿಗೆಲ್ಲ ಅನ್ಯಾಯ ಆಗ್ತಾ ಇದೆ ಅನ್ನೋದು ಕೂಡ ತಂದಿರಲಿಲ್ಲ. ಈ ಕಾರಣಕ್ಕಾಗಿ ದಲಿತ ಸಂಘರ್ಷ ಸಮಿತಿ ಸುಮಾರು ದಶಕಗಳ ಕಾಲ ಹೋರಾಟ ಮಾಡಿದೆ ಈ ವಿಚಾರದಲ್ಲಿ. ಇಡೀ ರಾಜ್ಯದಲ್ಲಿ ಅನೇಕ ಜನ, ಉದಾಹರಣೆಗೆ ನಮ್ಮ ಬೆತ್ತಲೇ ಇದ್ದಾರೆ ಭೂಮಿ ಕಳ್ಕೊಂಡಂಥವ್ರು, ಇವರು ಈ ಥರದವ್ರು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಇದ್ದಾರೆ. ಕುರಿ ಮೇಯಿಸ್ತಾರೆ, ಇವರಿಗೆ ಕೂಲಿ ಮಾಡ್ತಾರೆ, ಇವ್ರ ಜೊತೆ ಕುರಿ ಮೇಯಿಸೋದು ಕೂಲಿ ಮಾಡೋದು. ಇವರು ಇವ್ರ ಜಮೀನು ಈಗ ಬೇರೆಯವರಿಗೆ ಇದಾಗ್ತದೆ. ಈ ರೀತಿ ಆಗಿದೆ. ಈ ವಿಚಾರದಲ್ಲಿ ನಾವು ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದಂಥ ಸಿದ್ದರಾಮಯ್ಯ ಸರ್ಕಾರದ ವಿಚಾರದಲ್ಲಿ ಅವರು ಸುಮಾರು 68% ದಲಿತರ ಮತವಂತ ಗೆದ್ದು ಬಂದಿದ್ದಾರೆ. ಪೂರ್ವ ಚುನಾವಣಾ ಪೂರ್ವದಲ್ಲಿ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದರು, ನಾವು ಪಿ ಟಿ ಸಿ ಎಲ್ ಕಾಯ್ದೆಗೆ ತಿದ್ದುಪಡಿ ತಂದು ಸುಗ್ರೀವಾಜ್ಞೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ಸುಗ್ರೀವಾಜ್ಞೆ ಮಾಡ್ತೀವಿ ಅನ್ನೋ ವಿಚಾರದಲ್ಲಿ ನೆನ್ನೆಲ್ದ ಮೊನ್ನೆ ಸೋಮವಾರ ಸಭೆ ಕರೀತಿದ್ರು ಮುಖ್ಯಮಂತ್ರಿಗಳು. ಆ ಸಭೆಗೆ ನಾವೆಲ್ಲರೂ ಇಡೀ ರಾಜ್ಯದ 35-40 ಸಂಘಟನೆಗಳ ಮುಖಂಡರುಗಳೆಲ್ಲ ಹೋಗಿದ್ವಿ. ಏನು ನಾವು 30-40 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ. ಈ ಎಲ್ಲ ನಾಯಕರು ಕೂಡ ಅಲ್ಲಿ ಭಾಗವಹಿಸಿ ಅದರ ಜೊತೆಗೆ ಕ್ಯಾಬಿನೆಟ್ ಮಂತ್ರಿಗಳು ಮತ್ತು ಕಾನೂನು ತಜ್ಞರು ಮತ್ತು ಪತ್ರಕರ್ತರು ಎಲ್ಲರೂ ಇದ್ದರು. ಸಾಧಕ ಬಾಧಕರು ಚರ್ಚೆ ಮಾಡಿ ನಾವು ಪಿ ಟಿ ಸಿ ಎಲ್ ಕಾಯ್ದೆಗೆ ತಿದ್ದುಪಡಿ ತರ್ತೀವಿ ಅಂತ ಮಾತಾಡಿದ್ದಾರೆ. ನಿನ್ನೆ ಕ್ಯಾಬಿನೆಟಲ್ಲಿ ಅದು ಚರ್ಚೆಗೆ ಬಿಟ್ಟಿದ್ದಾರೆ, ಕಮಿಟಿ ಮಾಡಿದ್ದಾರೆ. 1ನೇ ತಾರೀಕು ಸುಗ್ರೀವಾಜ್ಞೆ ತರ್ತೀವಿ ಅಂತ ಹೇಳಿದ್ದಾರೆ. ತಂದರೆ ನಮಗೆ ಸರ್ಕಾರಕ್ಕೆ ಭಾರಿ ಧನ್ಯವಾದ ಹೇಳ್ತೀವಿ. ಯಾಕೆಂತಂದರೆ ಈ ಜನಕ್ಕೆ ಬೇಕಾಗಿರೋದು ಕೋಳಿ ಕುರಿ ತಾಳಿ ಅಲ್ಲ, ಬಡವ್ರಿಗೆ ಬೇಕಾಗಿರೋದು ಕೋಳಿ ಕುರಿ ತಾಳಿ ಅಲ್ಲ, ಬೇಕಾಗಿರೋದು ಭೂಮಿ. ಒಳಗೆ ಭೂಮಿ ಬೇಕು, ವಾಸ ಮಾಡೋಕ್ಕೆ ಮನೆ ಬೇಕು. ಇಷ್ಟೇ ಕೇಳೋದು, ಒಳಗೆ ಭೂಮಿ ಬೇಕು, ವಾಸ ಮಾಡೋಕ್ಕೆ ಮನೆ ಬೇಕು. ಸರ್ಕಾರ ಯಾವ ಉದ್ದೇಶಕ್ಕಾಗಿ ಮಂಜೂರು ಮಾಡಿತ್ತು, ಆ ಉದ್ದೇಶಕ್ಕಾಗಿ ಇವರು ಬಡತನ ಇದೆ, ಅಮಾಯಕತ್ವ ಇದೆ, ಇವರ ಬಡತನ ದುರ್ಬಳಕೆ ಮಾಡಿಕೊಂಡು ಅನೇಕ ಜನರಿಗೆ ಜಮೀನನ್ನು ಲಪ್ಪಾಯಿಸಿರೋದು ಇಡೀ ರಾಜ್ಯದಲ್ಲಿ ಅಂಕಿಅಂಶಗಳು ಹೇಳ್ತಾ ಇದೆ. ಕೋಟ್ಯಾಂತರ ಎಕರೆ ಬೆಂಗಳೂರು ಸುತ್ತಮುತ್ತ ಕೋಟ್ಯಾಂತರ, ಒಂದು ಎಕರೆ ಬಂದಲ್ಲ 10 ಕೋಟಿ 20 ಕೋಟಿ ಹೋಗುತ್ತೆ ಬೆಂಗಳೂರಲ್ಲಿ. ಆ ಥರದ್ರಲ್ಲಿ ಹಳ್ಳಿಗಳಲ್ಲೂ ಕೂಡ ಇವತ್ತು 10 ಲಕ್ಷ 20 ಲಕ್ಷ ಮಟ್ಟಕ್ಕೆ ಹೋಗಿದೆ ಜಮೀನು. ಅಂಥದ್ರಲ್ಲಿ ಜಮೀನು ಕಳ್ಕೊಂಡಿದ್ದಾರೆ. ಈ ಇದನ್ನು ಬಿಡಿಸ್ಕೊಡ್ಬೇಕು ಅಂತ ಸರ್ಕಾರಕ್ಕೆ ನಾವು ಅನೇಕ ಮನವಿಗಳು ಮಾಡಿದ್ವಿ. ಸರ್ಕಾರ ಈಗ ಮುಂದೆ ಹೆಜ್ಜೆ ಇಟ್ಟಿದೆ, ನಾವು ಕಾದು ನೋಡ್ತೀವಿ, ಮಾಡ್ತಾರನ್ನೋ ಭರವಸೆ ನಮಗಿದೆ. ಇದಕ್ಕೆ ಉದಾಹರಣೆಯಾಗಿ ನಮ್ಮ ಕೋಲಾರ ಜಿಲ್ಲೆಯ ಚಿಕ್ಕಡತ್ತೂರು, ಮಾಲೂರು ತಾಲೂಕು ಚಿಕ್ಕಡತ್ತೂರು ಊರು, ಸರ್ವೆ ನಂಬರ್ ಹಳೆ ಸರ್ವೆ ನಂಬರ್ 46, ಹೊಸ ಸರ್ವೆ ನಂಬರ್ 101 ಇದೇ ಟಿ ವಿ ಗಂಗಾಧರಯ್ಯ ಅಂತ ಕೋಲಾರ ತಾಲೂಕಿನ ತಿರುಮಲಕೊಪ್ಪ ವಾಸಿ. ಅವರು ಹಿಂದುಳಿದ ಜಂಗಾಲರ, ಹಿಂದುಳಿದ ಜಾತಿಯ ಜಂಗಾಲರ ಜಾತಿಯವರವರು, ಅವ್ರಿಗೆ ಮಂಜೂರಾಗಿರ್ತದೆ ಈ ಜಮೀನು. ಅವರು 1969-70 ಮಂಜೂರಾಗಿರ್ತದೆ. ಆ ಜಮೀನನ್ನು ಕೆ ಸಿ ಗುರಪ್ಪ ಅನ್ನೋರಿಗೆ ಮಾರಾಟ ಮಾಡ್ತಾರೆ. ಅವರು ಕೂಡ ಒನ್ನಿಕೊಂಡವರು, ಅವರು 2ನೇ ಕೈ ತಗೊಳ್ತಾರೆ. 3ನೇ ಕೈ ಇವರು ಅಣ್ಣತಮ್ಮಂದ್ರೆ ಜಮೀನು ಇಲ್ಲ ಅಂತೇಳಿ ಜಮೀನು ಪರ್ಚೇಸ್ ಮಾಡ್ತಿದ್ರು 1993. ಆ ಜಮೀನು ಪರ್ಚೇಸ್ ಮಾಡಿದ್ಮೇಲೆ ಮತ್ತೆ ಅವ್ರ ಮಗಳು ಮಂಜುಳಾ ಓಂ ರಾಜಪ್ಪ ಅನ್ನೋರು, ನಾವು ಎಸ್ ಸಿಗೆ ಸೇರಿದ್ದೀವಿ ಅಂತೇಳಿ ದೊಂಬರ ಜಾತಿಯ ಸುಳ್ಳು ಜಾತಿ ಪತ್ರ ಕೊಟ್ಟಿದ್ದಾರೆ, ಮತ್ತು ವಂಶವೃಕ್ಷ ಕೊಟ್ಟಿದ್ದಾರೆ, ಮತ್ತು ನಕಲಿ ಸಾಗುವಳಿ ಚೀಟಿ ಕೊಟ್ಟು ಸಹಾಯಕ ಕಮಿಷನರ್ ಕಚೇರಿಯಲ್ಲಿ ತಪ್ಪು ದಾಖಲೆಗಳನ್ನು ಕೊಟ್ಟು ಕೇಸನ್ನು 2016-15-16 ಕೇಸ್ ಸಂಖ್ಯೆ 46 ಈ ಕೇಸಲ್ಲಿ ಹಾಕಿ ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇಲ್ಲಿ ದಾಖಲೆಗಳೆಲ್ಲ ನಾವು ಕೊಟ್ಟಿದ್ದೀವಿ. ದಾಖಲೆಗಳೆಲ್ಲ ಈಗಾಗಲೇ ಆಲ್ರೆಡಿ ಅಲ್ಲಿ ಇದ್ದಾವೆ. ಇಲ್ಲಿ ದಾಖಲೆ ಗೌರ್ಮೆಂಟ್ ದಾಖಲೆ ಇದೆ. ಇದರಲ್ಲಿ ಜಂಗಾಲರು ಅಂತ ಬರ್ತಾ ಇದೆ, ಅವ್ರ ಹೆಸರು, ಆಮೇಲೆ ಅವರ ಜಾತಿ ಪತ್ರ ದೊಂಬರು ಅಂತ ಕೊಟ್ಟಿದ್ದಾರೆ. ದೊಂಬರು ಅಂತ ಬರೋದಿಲ್ಲ, ಈ ವೆರಿಫಿಕೇಷನ್ ನಡೀತಾ ಇದೆ. ಆ ಕಾರಣಕ್ಕಾಗಿ ಸುಳ್ಳು ಜಾತಿ ಪತ್ರ ಹೇಳಿ ಸುಳ್ಳು ಆ ದಾಖಲಾತಿಗಳು ಕೊಟ್ಟು ಪಿ ಟಿ ಸಿ ಎಲ್ ಕೇಸನ್ನು ಕ್ಲೈಮ್ ಮಾಡಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿದೆ, ಪಿ ಟಿ ಸಿ ಎಲ್ ಕಾಯ್ದೆಯಲ್ಲಿ ದಲಿತೇತರರು, ದಲಿತರ ಅಲ್ಲದವರು ಪಿ ಟಿ ಸಿ ಎಲ್ ಕೇಸಿಗೆ ಎಲಿಜಿಬಲ್ ಇಲ್ಲ. ಆ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಅವರು ದಲಿತರಲ್ಲ. ದಲಿತರು ಜಮೀನು ಕಳ್ಕೊಂಡಿದ್ದರೆ ದಲಿತರು ಬೇರೆಯವ್ರ ಹತ್ರ ಕೇಸ್ ಹಾಕ್ಬೋದು ಪಿ ಟಿ ಸಿ ಎಲ್. ಅವರು ದಲಿತೇತರು, ದಲಿತರ ಮೇಲೆ ಕೇಸ್ ಹಾಕಿದ್ದಾರೆ. ಇಡೀ ಸ್ಟೇಟ್ ರಾಜ್ಯದಲ್ಲಿ ಇದೇ ಪ್ರಥಮ. ನನ್ನ ಮನೆ ಮುಖ್ಯಮಂತ್ರಿಯವರು ಕೂಡ ಇದೇ ಹೇಳಿದೆ, ಅವ್ರಿಗೊಂಥರ ವಿಚಿತ್ರ ಅನಿಸ್ತಿದೆ, ಏನಪ್ಪ ಹಿಂಗಾಗಿದೆಯಲ್ಲ ಅಂತ. ಇದೇ ಸರಿಯಾಗಿರೋದು, ಇಡೀ ಕರ್ನಾಟಕದಲ್ಲಿ ಭಾರಿ ತಪ್ಪು ದಾಖಲೆಗಳನ್ನು ಕೊಟ್ಟು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಪಿ ಟಿ ಸಿ ಎಲ್ ಕಾಯ್ದೆಯನ್ನು. ಪರಿಪೂರ್ಣ ಸುಗ್ರೀವಾಜ್ಞೆ ತಂದರೆ ಮಾತ್ರ ಈ ಒಂದು ಕಬಳಿಕೆ ನಿಲ್ತದೆ ಅಂತ ಹೇಳ್ತಿದ್ದೀವಿ. ಪಿ ಟಿ ಸಿ ಎಲ್ ಆಗ್ತಲ್ಲಿ ಇರೋದು ದಲಿತರಿಗೆ ಜಮೀನು ಕಳ್ಕೊಂಡ್ರೆ ಜಮೀನು ಕೊಡಬೇಕು ಅನ್ನೋದೇ ಇರೋದು.
ಬೇರೆಯವರು ಕೇಸ್ ಹಾಕೋಕ್ಕೆ ಇದಿಲ್ಲ ಅವರು ಬೇರೆ ರೀತಿ ಹಾಕೋಕ್ಕೆ ಕೇಸ್ ದಾಖಲೆಗಳಿದ್ದಾವೆ ಬೇಕಾದ್ರೆ ಹಾಕೊಳ್ಬೋದು ಪಿ ಟಿ ಸಿ ಎಲ್ಲ ಕಾಯ್ದೆ ದುರ್ಬಳಕೆ ಮಾಡ್ಕೊಂಡ್ರು ಪಿ ಟಿ ಸಿ ಎಲ್ ಕಾಯ್ದೆ ವ್ಯಾಪ್ತಿಗೆ ಬರದೇ ಇರೋಂಥದ್ದನ್ನು ಹಾಕೊಂಡು ಪಾಪ ಕುರಿ ಮೇಯಿಸ್ತಾರೆ ಇವರು ಮತ್ತು ಕೂಲಿ ಮಾಡೋಂಥದ್ದು ಎಲ್ಲರೂ ಕೂಡ ದಿನನಿತ್ಯ ಕೂಲಿಗೆ ಹೋಗ್ಬಂತು ಆ ಕೂಲಿ ಮಾಡೋರ ಮೇಲೆ ಅವ್ರು ಕೇಸ್ ಹಾಕಿ ತೊಂದರೆ ಕೊಡ್ತಾ ಇದ್ದಾರೆ ಅದು ಈ ವಿಚಾರವನ್ನು ನಾವು ಈಗಾಗಲೇ ಸಹಾಯಕ ಕಮಿಷನರ್ ಗಮನಕ್ಕೂ ತಂದಿದ್ದೇವೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೇವೆ ಮನೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೂ ಗಮನಕ್ಕೆ ತಂದಿದ್ದೇವೆ ಸಮಾಜ ಕಲ್ಯಾಣ ಇಲಾಖೆ ಗಮನಕ್ಕೂ ತಂದಿದ್ದೇವೆ ದುರ್ಬಳಕೆ ಆಗಿದೆ ಅಂತೇಳಿ ಮೊನ್ನೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಾಗ ಇದನ್ನು ಕೂಡ ನಾನು ರೈಟಿಂಗಲ್ಲೇ ಕೊಟ್ಟಿದ್ದೀನಿ ಇವರಿಗೆ ನ್ಯಾಯ ಕೊಡಿ ಅಂತ ಸೊ ಒಂದು ಉದಾಹರಣೆ ಪಿ ಟಿ ಸಿ ಎಲ್ ಕಾಯ್ದೆ ದುರ್ಬಳಕೆ ಆಗೋದಕ್ಕೆ ಇದೊಂದು ಒಂದು ಜೀವಂತ ಸಾಕ್ಷಿ ಈ ಥರ ಒಂದು ಆಗಿದೆ ಈ ಥರದ ಸಾವಿರಾರು ಲಕ್ಷಾಂತರ ಅಡಿ ರಾಜ್ಯದಲ್ಲಿ ನಡೀತಿದ್ದಾವೆ ಅವರು ಪೂರ್ಣ ಪಿ ಟಿ ಸಿ ಎಲ್ ಕಾಯ್ದೆ ಅಡಿಯಲ್ಲಿ ಜನರಿಗೆ ನ್ಯಾಯ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಮತ್ತು ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲಾ ಸಹಾಯಕ ಕಮಿಷನರ್ ಅವರು ಈ ವಿಚಾರದಲ್ಲಿ ನ್ಯಾಯ ಕೊಡ್ತಾರೆ ಅಂತ ಅನ್ನೋ ನಿರೀಕ್ಷೆ ನಮಗಿದೆ ಯಾಕಂದರೆ ಅವ್ರು ಬಂದಮೇಲೆ ಸುಮಾರು 5,000 ಕೇಸಸ್ ಇದ್ವು 5,000 ಕೇಸಸ್ಸಲ್ಲಿ ಈಗಾಗಲೇ ಅದಾಲತ್ ಮಾಡೋದ್ರ ಮುಖಾಂತರ ಸುಮಾರು 1,500 ಕೇಸಸ್ಸನ್ನು ಅವರು ಫೈನಲ್ ಮಾಡ್ತಾ ಇದ್ದಾರೆ ನ್ಯಾಯ ಕೊಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾವು ತಂದಿದ್ದೇವೆ ಅವರಿಗೆ ಅವರನ್ನು ಕೂಡ ಪತ್ರಿಕಾಗೋಷ್ಠಿ ಮುಖಾಂತರ ಅವರನ್ನು ಕೂಡ ಮನವಿ ಮಾಡ್ತೇವೆ ಅವ್ರು ನ್ಯಾಯ ಕೊಡ್ತಾರೆ ಅನ್ನೋ ನಿರೀಕ್ಷೆ ನಮಗಿದೆ ಅದರ ಜೊತೆಗೆ ಕರ್ನಾಟಕ ರಾಜ್ಯ ಏನು ಸುಗ್ರೀವಾಜ್ಞೆ ತರ್ತೀವಿ ಪಿ ಟಿ ಸಿ ಎಲ್ ಕಾಯ್ದೆಗೆ ಅಂತ ಹೊರಟಿದ್ದಾರೆ ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ಇದ್ದೇವೆ ದಲಿತ ಸಮುದಾಯ ಬೆಂಬಲ ಇದೆ ಮತ್ತು ದಲಿತ ಸಮುದಾಯದ ಋಣ ಕೂಡ ಸರ್ಕಾರ ತಿಳಿಸ್ಕೊಳ್ಬೇಕಾಗ್ತದೆ ಅವರೇನು ಚುನಾವಣೆ ಪೂರ್ವದಲ್ಲಿ ಯಾವ ರೀತಿ ಗ್ಯಾರಂಟಿ ಹೇಳಿದ್ರು ಅದೇ ರೀತಿ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಕೂಡ ತರ್ತೀವಿ ಸುಗ್ರೀವಾಜ್ಞೆ ಮುಖಾಂತರ ತರ್ತೀವಿ ಅಂತ ಹೇಳಿದರು ಅದನ್ನು ಮಾಡಬೇಕು ಅಂತೇಳಿ ಅವ್ರಿಗೂ ಕೂಡ ನಾವು ಮತ್ತೊಮ್ಮೆ ಅವ್ರ ಮುಂದಕ್ಕೆ ಹೆಜ್ಜೆ ಕಡೆ ಇಟ್ಟಿದ್ದಾರೆ ಅವ್ರನ್ನು ಕೂಡ ನಾವು ಸ್ವಾಗತ ಕೊಡ್ತಾ ಬೈದು ಅವ್ರಿಗೆ ಅಭಿನಂದನೆ ಹೇಳ್ತಾ ಕಾಯ್ದೆ ತುರ್ತಾಗಿ ಜರೂರು ಆಗಬೇಕು ಒಂದು ವೇಳೆ ತುರ್ತಾಗಿ ಜರೂರಾಗಲಿಲ್ಲ ಅಂತಂದರೆ ಇದು ಮುಂದಿನ ಪಾರ್ಲಿಮೆಂಟ್ ಚುನಾವಣೆಗೆ ದೊಡ್ಡ ಇಶ್ಯೂ ಆಗುತ್ತೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಗೆ ಇದು ಇಶ್ಯೂ ಆಗುತ್ತೆ ಯಾಕೆಂತಂದರೆ ಹೇಳೋದು ಮುಖ್ಯ ಅಲ್ಲ ಮಾಡಬೇಕು ಹೇಳೋದಕ್ಕಿಂತ ಅನುಷ್ಠಾನಕ್ಕೆ ಬರಬೇಕು ಕಾಯ್ದೆಗಳ ಅನುಷ್ಠಾನಕ್ಕೆ ಬರಬೇಕು ನ್ಯಾಯ ಜನರಿಗೆ ನ್ಯಾಯ ಸಿಗಬೇಕು ಬಡವ್ರಿಗೆ ನ್ಯಾಯ ಸಿಗಬೇಕು ಆ ಕಾರಣಕ್ಕಾಗಿ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿ ಸುಗ್ರೀವಾಜ್ಞೆ ಹೊರಡಿಸ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಸರ್ಕಾರವನ್ನು ಬಿಡಬೇಕು